ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಫ್ಲೈಯಿಂಗ್ ಪಾಸ್ಪೋರ್ಟ್ ನಾವು ನಿಮಗೆ ರೋಮ್ ನ ಡೇಲ್ ತೋರಿಸಿದ್ವಿ ಡೇಲ್ ಸೂಪರ್ ಆಗಿತ್ತು ಅಲ್ವಾ ಹಾಗೆ ರೋಮ್ ನ ನಾವು ಇವತ್ತು ನೈಟ್ ಅಲ್ಲಿ ತೋರಿಸಿ ಬನ್ನಿ ರೋಮ್ ನೈಟ್ ಅಲ್ಲಿ ಡಿಫರೆಂಟ್ ಆಗಿ ಟರ್ನ್ ಅಪ್ ಆಗುತ್ತೆ ಸೋ ತಡ ಮಾಡಿದ್ರೆ ರೋಮ್ ನ ನೈಟ್ ಅಲ್ಲಿ ತಿರುಗಾಡಕ್ಕೆ ಹೋಗೋಣ ಬನ್ನಿ ಸೋ ನೈಟ್ ಎಷ್ಟು ಕ್ರೌಡ್ ಇದೆ ನೋಡಿ ಇವಾಗ ಎಕ್ಸಾಕ್ಟ್ಲಿ ಟೈಮ್ ಹೇಳ್ತೀನಿ ನೋಡಿ 9 ಗಂಟೆ ಒಂಬತ್ತು ಗಂಟೆಲೂ ಸುಮ್ಮನೆ ಹಂಗೆ ಓಡಾಡ್ತಾ ಇದ್ದಾರೆ ಎಲ್ಲ ಅಂಗಡಿಗಳು ಓಪನ್ ಆಗಿದ್ದಾವೆ ಮೇನ್ ರೀಸನ್ ಏನಕ್ಕೆ ಅಂದ್ರೆ ಇಜಿನ ಲಾಕ್ ಡೌನ್ ಆಗಿತ್ತಲ್ಲ ಇಟ್ಲಿ ತುಂಬಾ ಅಫೆಕ್ಟ್ ಆಗಿತ್ತು ಅರ್ಧಕರ ಜನ ಟೂರಿಸಂ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಎಲ್ಲ ಅಂಗಡಿಗಳು ಎಲ್ಲ ಓಪನ್ ಮಾಡ್ಕೊಂಡು ಕೂತಿದ್ದಾರೆ ರಾತ್ರಿ 9 ಗಂಟೆ 10 ಗಂಟೆ ಆದ್ರು ನಾವು ನಿಮಗೆ ಟ್ರಿವಿ ಫೌಂಟೇನ್ ಬೆಳಗ್ಗೆ ತೋರಿಸಿದ್ವಿ ಇವಾಗ ನೈಟ್ ಕರ್ಕೊಂಡು ಬಂದಿದೀವಿ ಏನು ವೈಬ್ರೆಂಟ್ ಆಗಿ ಕಾಣ್ತಿದೆ ನೋಡಿ ಟ್ರಿವಿ ಫೌಂಟೇನ್ ಫುಲ್ ಲೈಟ್ ಅಪ್ ಆಗಿದೆ ಬ್ಲೂ ಕಲರ್ ವಾಟರ್ ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ ಇದು ಫಸ್ಟ್ ವಾಟರ್ ರಿಸೋರ್ಸ್ ರೋಮ್ ಅಲ್ಲಿ ಅದಕ್ಕೋಸ್ಕರ ದೊಡ್ಡ ಫೌಂಟೇನ್ ಕಟ್ಕೊಂಡಿದ್ದಾರೆ ಜನ ಅಂತೂ ಅಷ್ಟೇ ಮುಗಿ ಬೀಳ್ತಾರೆ ಇಲ್ಲಿ ಬಂದು ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ ಮತ್ತೆ ಕಣ್ಣು ಕುಗ್ದಂಗೆ ಇದೆ ಬ್ರೈಟ್ ಆಗಿದೆ नोड़ ट्रिवि फौंटेन जन अंत आगे नोड़ आगे तुम्बा जन कल आपरेटर मातिर पिक पॉकेटर्स ಫುಲ್ ಆಪರೇಟ್ ಫುಲ್ ಚೆನ್ನಾಗಿ ಮಾಡ್ತಿರ್ತಾರೆ ಕಳ್ಳರು ಹುಷಾರಾಗಿರಬೇಕು ಮತ್ತೆ ರೋಮಲ್ಲಿ ಪಾಸ್ಪೋರ್ಟ್ ಹೋದ್ರು ಪರವಾಗಿಲ್ಲ ಆದ್ರೆ ಪಾಸ್ಪೋರ್ಟ್ ವೀಸಾ ಕಾರ್ಡ್ ಅದನ್ನ ಎತ್ತಿಬಿಟ್ರೆ ಕಷ್ಟ ಆಗುತ್ತೆ ತುಂಬಾ ನಮ್ಮ ಮೆಕ್ಸಿಕೋಲಿ ಇಷ್ಟೊಂದು ಜನ ನೋಡಿರಲಿಲ್ಲ ಗುರು ಸೊ ಪ್ಯಾಂಥಿಯನ್ ನೈಟ್ ವ್ಯೂ ನೋಡಕ್ಕೆ ಬಂದ್ವಿ ಆಶಾ ಅನ್ಕೋ ಮುಂಚೆನೇ ಓಡ್ ಹೋಗ್ಬಿಡಿದಾಳೆ ಓಡ್ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಡಿದಾಳೆ ನೈಟ್ ವ್ಯೂ ನೋಡಕ್ಕೆ ನೈಟಲ್ಲಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಪ್ಯಾಂಥಿಯನ್ ಅಂತ आवे मॉन्यूमेंट्स लाइट हाँबिटिता नाइट अदे सकद कांत रात्रि 10 गंटे इन एो जन सूम्कार रेस्टोरेंट रेस्टोरेंटल ऊट गीट मू आराम हर सो बनी मुंदे हाँ इन ऐन जगह एक्सप्लोर में ರೋಮ್ ದಿ ನೈಟ್ ವ್ಯೂ ತೋರಿಸಿ ನಿಮಗೆ ಏನೇನಿದೆ ಅಂತ ನಾವು ನಿಮಗೋಸ್ಕರ ಡೇ ಮತ್ತೆ ನೈಟ್ ಫುಲ್ ತೋರಿಸ್ತಾ ಇದೀವಿ ಕಂಟೆಂಟ್ ನಮ್ಮ ಎಫರ್ಟ್ ಗೆ ನೀವು ಸಬ್ಸ್ಕ್ರೈಬ್ ಆಗ್ಬಿಟ್ಟು ಇನ್ ಕಾಮೆಂಟ್ ಸೆಕ್ಷನ್ ತಿಳಿಸಿ ನಮಗೆ ನಿಮಗೆ ಏನು ಅನ್ಸುತ್ತೆ ನಮ್ಮ ವಿಡಿಯೋಸ್ ಅಂತ ಅದು ನಮಗೆ ಪ್ರೋತ್ಸಾಹ ನೀಡಿದಂಗ ಆಗುತ್ತೆ ನೈಟ್ ಅಲ್ಲಿ ನೋಡಿ ಸ್ಮಾಲೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ಹೇಗೆ ಲೈಟ್ ಅಪ್ ಆಗಿದೆ ಅಂತ ಸೂಪರ್ ಆಗಿ ಕಾಣಿಸ್ತಾ ಇದೆ ಸ್ಟ್ಯಾಚ್ಯೂಸ್ ಅಲ್ಲಿ ಲೈಟ್ ಗೆ ಬನ್ನಿ ಹಾಗೆ ಫುಲ್ ಹೋಗಿ ತಿರುಗಾಡೋಣ ನೈಟ್ ಅಲ್ಲಿ ಇನ್ನೊಂದು ವಿಷಯ ಗೊತ್ತಾ ಇಲ್ಲಿಂದ ಪೋಪ್ ಹೋಗ್ತಾನೆ ಇರಲಿಲ್ಲ 90s ಅಲ್ಲಿ ಪೋಪ್ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆದ್ರು ಅವಾಗ ಈ ಇಡಿ ಕಂಟ್ರಿನ ಅಂದ್ರೆ ಅರ್ಧ ಪಾರ್ಟ್ ಆಫ್ ಕಂಟ್ರಿನ ಟೂರಿಸ್ಟ್ ಗೆ ನೋಡಕ್ಕೆ ಬಿಟ್ರು ಆಮೇಲೆ ಈ ಕಂಟ್ರಿ ಎಕನಾಮಿ ಎಷ್ಟು ಸ್ಟ್ರಾಂಗ್ ಗೊತ್ತಾ ಬರೀ 2 ಕಿಲೋಮೀಟರ್ ಇದ್ರು ಸಕ್ಕ ದುಡ್ಡು ಮಾಡುತ್ತೆ ಹೇಗೆ ಅಂತ ಹೇಳಿ ನೀವೇ ನೋಡ್ತಾ ಇದ್ರಲ್ಲ ನಮ್ಮ ಸುತ್ತಮುತ್ತ ವರ್ಷಕ್ಕೆ ಮಿನಿಮಮ್ 5.5 ಕೋಟಿ ಜನ ಈ ಸಿಟಿನ ನೋಡ್ಲಿಕ್ಕೆ ಬರ್ತಾರೆ ದುಡ್ಡಿನ ಹೆಂಗ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಟೂರಿಸ್ಟ್ ಇದ್ರೆ ದುಡ್ಡು ಜಾಸ್ತಿ ಇಲ್ಲಿ ಈ ಕಂಟ್ರಿನ ನೈಟ್ ಅಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಮಾಡ್ತಾರಂತೆ ಜಗತ್ತಲ್ಲಿ ಇದು ಒಂದೇ ಕಂಟ್ರಿನ ಕಂಪ್ಲೀಟ್ ಆಗಿ ನೈಟ್ ಅಲ್ಲಿ ಲಾಕ್ ಡೌನ್ ಮಾಡೋದು ಇರೋದು 560 ಜನ ಅದರ ಅರ್ಧಕ್ಕರ್ಧ ಜನ ಬೇರೆ ಕಂಟ್ರಿಲಿ ಇದ್ದಾರೆ ಲಾಕ್ ಡೌನ್ ಮಾಡಿ ಅದೇನ್ ಸಾಧಿಸರೋ ದೇವರನೇ ಗೊತ್ತಿಲ್ಲ ಆದ್ರೆ ಟೂರಿಸ್ಟ್ ಮಾತ್ರ ನೋಡಕ್ಕೆ ಬಿಡ್ತಾರೆ 7 ಗಂಟೆ 8 ಗಂಟೆ ವರೆಗೂ ಅದಾದ ಮೇಲೆ ಲಾಕ್ ಡೌನ್ ನಮಗೆ ಇವಾಗ ಲಾಕ್ ಡೌನ್ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಈ ಕೊರೋನಾ ಇರೋದ್ರಿಂದ ಮೊದಲು ಲಾಕ್ ಡೌನ್ ಇದ್ರೇನೆ ಒಂದ ತರ ಶಾಕ್ ಇತ್ತು ಓಕೆ ಲಾಕ್ ಡೌನ್ ಯಾಕಪ್ಪ ಮಾಡ್ತಾರೆ ಅಂತ ಈ ಕಂಟ್ರಿ ಅಂದ ಕಾಲತಿಲೇ ಇಂದನೇ ಕಂಪ್ಲೀಟ್ ಕಂಟ್ರಿನೇ ನೈಟ್ ಹೊತ್ತು ಲಾಕ್ ಡೌನ್ ಮಾಡ್ತಿದ್ದಾರೆ ಒಂದು ಪಬ್ ಇಲ್ಲ ಒಂದು ರೆಸ್ಟೋರೆಂಟ್ ಇಲ್ಲ ಒಂದು ಗಲಾಟೆ ಆಗಲ್ಲ ಒಂದು ಕ್ರೈಮ್ ರೇಟ್ ಇಲ್ಲ ಏನಿಲ್ಲ ಅದ ಯಾಕ ಲಾಕ್ ಡೌನ್ ಮಾಡ್ತಾರೋ ದೇವರನೇ ಗೊತ್ತಿಲ್ಲ ಸೋ ಮಳೆ ಬರ್ತಾ ಇದೆ ಸುರಿತನೇ ಇದೆ ಅಲ್ಲಿ ನಾವು ನೈಟ್ ಅಲ್ಲಿ ತುಂಬಾ ಜಾಗ ತೋರಿಸಬೇಕು ಅಂತ ಇದ್ವಿ ನಿಮಗೆ ಪ್ಯಾಂಥಿಯನ್ ನೋಡಿದ್ವಿ ಮತ್ತೆ ನಾವು ಟ್ರಿವಿ ಫೌಂಟೇನ್ ನೋಡಿದ್ವಿ ಮುಂದೆ ಹಂಗೆ ಸ್ಟ್ರೀಟ್ಸ್ ಎಲ್ಲ ತಿರುಗಾಡ್ಕೊಂಡು ರೋಮ್ ಅಲ್ಲಿ ಹೇಗಿರುತ್ತೆ ನೈಟ್ ಅಲ್ಲಿ ಮಳೆ ಬರ್ತಾ ಇದೆ ಪರವಾಗಿಲ್ಲ ನಿಮಗೇನಾದರೂ ಈ ಮಳೆಲೂ ಕಂಟೆಂಟ್ ನಮ್ಮ ಕನ್ನಡಿಗೋಸ್ಕರ ಮಾಡ್ತೀವಿ ನಾವು ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಅವಾಗ ಗೊತ್ತಾಗುತ್ತೆ ನಮಗೆ ಓಕೆ ಇವ್ರಿಗೆ ಇಷ್ಟ ಆಗಿಲ್ಲಪ್ಪ ಅಂತ ಡಿಸ್ಲೈಕ್ ಕೊಡೋದಲ್ಲದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಏನಕ್ಕೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತ ಸೊ ಬನ್ನಿ ಹೋಗೋಣ ಇನ್ನು ನೈಟಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ರೋಮ್ ಸಿಟಿನ
ಕೊಲೋಸಿಯಂ ಬಂದ್ವಿ ನಾವು ನೈಟ್ ವ್ಯೂ ನೋಡಕ್ಕೆ ಕೊಲೋಸಿಯಂ ದು ಬೆಳಗ್ಗೆ ನೋಡಿದ್ವಿ ಸೊ ನೈಟ್ ಅಲ್ಲಿ ಫುಲ್ ಲೈಟ್ ಅಪ್ ಆಗುತ್ತೆ ಅಂತ ಹೇಳಿದ್ರು ಸೊ ನೈಟ್ ಅಲ್ಲಿ ಹೇಗಿರುತ್ತೆ ಅಂತ ನೋಡಕ್ ಬಂದಿದೀವಿ ಮಳೆ ಬರ್ತಾ ಇದೆಲ್ಲ ಏನು ಮಾಡೋದು ಸ್ಟಾಪ್ ಅಂತ ಹೊಡಿಬೇಕು ಸ್ಟಾಪ್ ಅಂತ ಹೊಡೆದ್ರೆ ಅವನು ನಿಲ್ಲಿಸ್ತಾನೆ ಯಾವ ಸ್ಟಾಪ್ ಅಂತ ಹೊಡಿಲಿಲ್ಲ ಅಂದ್ರೆ ನಿಲ್ಸಲ್ಲ ಅವನು ಸೊ ಅದು ಸ್ಟಾಪ್ ಅಂತ ಹೊಡೆದ್ರೆ ನಿಲ್ಲಿಸ್ತಾನೆ ಈಗ ನಿಲ್ಲಿಸ್ದ ಅಷ್ಟೇ अर्ध किलोमीटर नडको बंद्रेलो सो इवाग बंदी कोलोसियम कानिस्ता इदे नम्म एदुरुगडे तोर्सिरि ಅಲ್ಲಿ ಕೊಲೋಸಿಯಂ ಸೋ ಇವಾಗ ನಾವು ರೈಟ್ ಕೊಲೋಸಿಯಂ ಆಪೋಸಿಟ್ ಅಲ್ಲಿರೋ ಹೋಟೆಲ್ಸ್ ಬಂದಿದೀವಿ ನೈಟ್ ವಿ ನೋಡಬೇಕಾದ್ರೆ ಕಾಫಿ ಗಿಫಿ ಕುಡಿಯೋಣ ಅಂತ ಪ್ರೈಸ್ ತೋರಿಸ್ತೀನಿ ಬನ್ನಿ ಕೊಲೋಸಿಯಂ ಆಪೋಸಿಟ್ ಹೆಂಗೆ ಇರುತ್ತೆ ಅಂತ 10 ಪಟ್ಟು ಜಾಸ್ತಿ ಇರುತ್ತೆ ಏನ್ತಿಗೆ ಅಂತ ಕೇಳಿದ್ರೆ ವ್ಯೂ ನೋಡ್ಕೊಂಡು ನೀವು ಊಟ ತಿಂತೀರಾ ಅಂತ ಹೇಳ್ತಾನೆ ಮಾಡ ಬನ್ನಿ ಓಕೆ ಪಾಸ್ತಾ ಬಂದ್ಬಿಟ್ಟು 15 ಯುರೋ ಮೇನ್ ಕೋರ್ಸ್ ಅಲ್ಲ 20 ಯುರೋ ಪಿಜ್ಜಾ 10 ಯುರೋ ಕೊಲೋಸಿಯಂ ರೈಟಲ್ಲಿ ನೋಡಕ್ಕೆ ಬಂದ್ವಿ ಜೋರಾಗಿ ಮಳೆ ಬರ್ತಾ ಇತ್ತು ಸ್ವಲ್ಪ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಕೊಲೋಸಿಯಂ ನೋಡಕ್ಕೆ ಹೋಗ್ತೀವಿ ಹಂಗೆ ನೋಡಿ ಕೊಲೋಸಿಯಂ ಕಾಣಿಸ್ತಾ ಇದೆ ಲೈಟ್ ಅಪ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಮಾತ್ರ ನಾವು ಸೀ ಫುಡ್ ಪಿಜ್ಜಾ ಹೇಳಿದೀವಿ ಈ ಪಿಜ್ಜಾಗೆ 15 ಯುರೋ 15 ಯುರೋನೆ 1400 ರೂಪಾಯಿ ಬರುತ್ತೆ ಏನು ಮಾಡಕ್ಕಾಗಲ್ಲ ಎಕ್ಸ್ಪೆನ್ಸಿವ್ ಬಟ್ ವ್ಯೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಎಕ್ಸ್ಪೆನ್ಸಿವ್ ಕೊಡ್ತಾ ಇದೀವಿ ನಾವು ನಾವು ಕೊಲೋಸಿಯಂನ ನೈಟ್ ವ್ಯೂ ಅಲ್ಲಿ ನೋಡೋಣ ಅಂತ ಬಂದ್ವಿ ಫುಲ್ ಲೈಟ್ಸ್ ಹಾಕಿರ್ತಾರೆ ಅಂತ ಆದ್ರೆ ಫುಲ್ ಏನು ಲೈಟ್ಸ್ ಹಾಕಿಲ್ಲ ಸ್ವಲ್ಪ ಮಾತ್ರ ಲೈಟ್ಸ್ ಹಾಕಿದ್ದಾರೆ ಅದು ಡ್ರಾಮ್ಯಾಟಿಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೈಟ್ ವ್ಯೂ ಅಲ್ಲಿ ಜೋರ ಮಳೆ ಬರ್ತಾ ಇದೆ ಅದರಿಂದ ಕೊಲೋಸಿಯಂ ಕಾಣಿಸ್ತಾ ಇದೆ ನೋಡಿ ಫುಲ್ ಮಳೆ ಗಾಳಿ ಮಳೆ ಬಂದ್ಬಿಡ್ತು ಆದ್ರೆ ಕೊಲೋಸಿಯಂ ವ್ಯೂ ಮಾತ್ರ ಮಳೆಗೆ ನಾನಿಂದ ನೋಡ್ತಾ ಇದಿರಲ್ಲ ಇದು ಸ್ಪ್ಯಾನಿಶ್ ಸ್ಟೆಪ್ ಸ್ಪ್ಯಾನಿಶ್ ಸ್ಟೆಪ್ಸ್ ನೋಡಿ ನೈಟ್ ಅಲ್ಲಿ ಏನು ವೈಬ್ರೆಂಟ್ ಆಗಿದೆ ಇಲ್ಲಿ ಏನು ಮಾಡಲ್ಲ ಸುಮ್ಮನೆ ಜನ ಊಟ ತಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ನೈಟ್ ಎಲ್ಲ ಸ್ಪೆಂಡ್ ಮಾಡ್ತಾರೆ ಅತ್ತೆ 12 ಗಂಟೆ ವರೆಗೂ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ ನಾವು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ನೈಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ರೋಡಲ್ಲಿ ಫುಲ್ ಕಮ್ಮಿ ಜಾಗ ಬಿಟ್ಟಿರ್ತಾರೆ ಅಂತ ಎರಡು ಸೈಡ್ ಫುಟ್ಪಾತ್ ಅಲ್ಲಿ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ ನೋಡಿ ಇಲ್ಲಿ ಆಕ್ಚುಲಿ ಫುಲ್ಲು ಫುಟ್ಪಾತ್ ಫುಲ್ಲು ರೆಸ್ಟೋರೆಂಟ್ಸ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ ರೋಮ್ ಸಿಟಿ ಫುಲ್ ನಡ್ಕೊಂಡು ತಿರುಗಾಡ್ತಿದ್ರೆ ಫುಲ್ ಮಾನ್ಯುಮೆಂಟ್ ಸಿಗುತ್ತೆ ಅಂತ ಇದೇನು ಅಂತ ಡಿಸ್ಪ್ಲೇ ಮಾಡಿಲ್ಲ ಫುಲ್ ಕಾಲಮ್ಸ್ ಎತ್ಬಿಟ್ಟು ಬಿಟ್ಟಿದ್ದಾರೆ ಸೊ ಹೀಗೆ ನಡೆದಾಡ್ತಿರೋ ನಮಗೆ ರೋಮ್ ಫುಲ್ಲು ಇದೇ ಥರ ತುಂಬ ಚೆನ್ನಾಗಿರೋ ಆರ್ಕಿಟೆಕ್ಚರ್ಸ್ ನೋಡೋಕ್ಕೆ ಸಿಗುತ್ತೆ ಇಟಲಿಗೆ ಬಂದ್ಬಿಟ್ಟು ಜಿಲಾಟೋ ತಿಂದಿಲ್ಲ ಅಂದರೆ ಹೆಂಗೆ ಜಿಲಾಟೋ ಅಂದರೆ ಇಟಲಿ ಭಾಷೆಯಲ್ಲಿ ಐಸ್ ಕ್ರೀಮ್ ಅಂತ ಇಡೀ ರೋಮಲ್ಲೇ ಈ ಪ್ಲೇಸ್ ಬಂದ್ಬಿಟ್ಟು ಐಸ್ ಕ್ರೀಮ್ ತುಂಬಾ ಫೇಮಸ್ ಬನ್ನಿ ಓಡೋಗಿ ಐಸ್ ಕ್ರೀಮ್ ಟ್ರೈ ಮಾಡೋಲ್ಲ ಡಿಫ್ರೆಂಟ್ ಥರ ಚಾಕ್ಲೇಟ್ಸ್ ಮತ್ತು ಚಾಕ್ಲೇಟ್ಸ್ ಇಟಲಿಯಲ್ಲಿ ಎಷ್ಟು ಥರ ಚಾಕ್ಲೇಟ್ಸ್ ಇಟ್ಟಾರೆ ನೋಡಿ ಚಾಕ್ಲೇಟು ಕೊಕ್ಕೋ ಮತ್ತು ನೋಗನೆಟ್ಟು ಆಶಿಂದ ಏನದು ನಂದು ಕೊಕ್ಕೋ ಡೇಸಲ್ಲೇ ಚಾಕ್ಲೇಟು ತಿನ್ಬಿಟ್ಟು ನೋಡ್ತೀನಿ ಮೈಂಡ್ ಬ್ಲೋಯಿಂಗ್ ಆಗಿದೆ ಸಕ್ಕರಾಗಿದೆ ಐಸ್ ಕ್ರೀಮ್ ಮಾತ್ರ ರೋಮ್ ಫುಲ್ಲು ಇದೇ ಥರ ಕಾಬಲ್ ಸ್ಟೋನು ಫುಲ್ ಎಲ್ಲ ಕಡೆ ಟಾರ್ ರೋಡ್ ಇಲ್ಲ ಇದೇ ಥರ ಕಾಬಲ್ ಸ್ಟೋನ್ ನಡ್ಕೊಂಡು ತಿರುಗಾಡಬೇಕು ಸೊ ನಾನು ಏನಿಟ್ಟು ಒಂದು ದೊಡ್ಡ ಟಿಪ್ ಕೊಡ್ತೀನಿ ಅಂದರೆ ಎಸ್ಪೆಷಲಿ ಲೇಡೀಸ್ಗೆ ಕಂಫರ್ಟಬಲ್ ಶೂಸ್ ಹಾಕ್ಕೊಳ್ಳಿ ಕಂಫರ್ಟಬಲ್ ಲೈಕ್ ಐ ಪಾಯಿಂಟೆಡ್ ಹೀಲ್ಸ್ ಎಲ್ಲ ಹಾಕೊಳ್ಳಿ ಸಖತ್ ಕಷ್ಟ ಆಗುತ್ತೆ ಯಾಕಂದ್ರೆ ಅಲ್ಲಿ ತೂತಿರ್ತವೆ ಕಾಬಲ್ ಸ್ಟೋನ್ಸ್ ಅಂದರೆ ಲೈಕ್ ಫ್ಲಾಟ್ ಸರ್ಫೇಸ್ ಇರಲ್ಲ ಹೋಗ್ಬಿಡ್ತವೆ ಜಾಸ್ತಿ ನೋಡಿ ನೀವೇನಾದರೂ ಇಟ್ಲಿಯಿಂದ ಎಣ್ಣೆ ತೊಗೊಂಡೋದ್ರೆ ನೋಡಿ ಟ್ಯಾಕ್ಸ್ ರೀಫಂಡ್ ಅಂತ ಕೊಡ್ತಾರೆ ನೀವು ಇಲ್ಲಿಂದ ಎಣ್ಣೆ ತೊಗೊಂಡೋದ್ರೆ ಏರ್ಪೋರ್ಟಲ್ಲಿ ಟ್ಯಾಕ್ಸ್ ರೀಫಂಡ್ ಮಾಡ್ಕೊಬೋದು ನಿಮ್ಗೆ ಆಲ್ಮೋಸ್ಟ್ 1,000 ರೂಪಾಯಿ ತೊಗೊಂಡಿರ ನೀವು ಅದನ್ನು 400 ರೂಪಾಯಿ ವಾಪಸ್ ಕೊಡ್ತಾರೆ ನಿಮಗೆ ಸೊ ರೂಮಲ್ಲಿ ಓಡಾಡಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೆಸ್ಟು ಟಿಕೆಟ್ಸ್ ಹೇಗಿರುತ್ತೆ ಅಂದರೆ 1.5 ಯುರೋಗೆ ಅಂದರೆ 150 ರೂಪಾಯಿಗೆ 100 ನಿಮಿಷ ಓಡಾಡ್ಬೋದು ಸೊ ನಾನು ಆನ್ಲೈನ್ ಟಿಕೆಟ್ ತೊಗೊಂಡಿದ್ದೀನಿ ಇದು ಬಸ್ಸಲ್ಲಿ ಎತ್ಕೊಂಡ ಮೇಲೆ ಆ್ಯಕ್ಟಿವೇಟ್ ಮಾಡಬೇಕು ಸೊ ಬಸ್ ಮೂವ್ ಆಗ್ತಾ ಇದ್ದಾನೆ ನಾನು ಇವಾಗ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀನಿ ಬಸ್ ಕನ್ಫರ್ಮ್ ಸೊ 1 ಟಿಕೆಟ್ ಆ್ಯಕ್ಟಿವೇಟ್ ಆಯಿತು ಕ್ಯೂ ಆರ್ ಕೋಡ್ ಇರುತ್ತೆ ಯಾರು ಬಂದು ಕೇಳಿದ ಕ್ಯೂ ಆರ್ ಕೋಡ್ ತೋರಿಸ್ಬೋದು ಸೊ ಬನ್ನಿ ನೈಟಲ್ಲಿ ರೂಮಲ್ಲಿ ಬಸ್ಸಲ್ಲಿ ತಿರುಗಾಡೋಣ ಖಾಲಿ ಹೊಡಿತಾ ಇದೆ ಬಸ್ಸು ಮತ್ತೆ ಹೇಗಿತ್ತು
ಇಡೀ ರೂಮ್ನ ನೈಟಲ್ಲಿ ತಿರುಗಾಡಿಸಿದೀವಿ ನಿಮ್ಮನ್ನ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ಪಕ್ಕದಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಸೊ ನಾವು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಟಾಟಾ